ಇದು ಸುಕ್ಷೇತ್ರ ಸದ್ಗುರು. ಈ ಕ್ಷೇತ್ರ ಮಹಾತಪಸ್ಸಿನ ಭೂಮಿ. ಇದೊಂದು ಸಾಧು ಸತ್ಪುರುಷರ ಸಂಗಮ ತಾಣ. ಈ ನೆಲದಲ್ಲಿ 7 ಕೋಟಿ ತಪಸ್ಸಿನ ಒಂದು ಶಕ್ತಿ ಅಡಗಿದೆ. ಈ ಪುಣ್ಯದ ನೆಲವನ್ನ ಸಕಲ ಸಿದ್ಧಿಯ ತಾಣ, ಬೇಡಿದವರಿಗೆ ಎಲ್ಲವನ್ನ ಕರುಣಿಸಿದ ಶಿವನ ಕೈಲಾಸವೆಂದು ಕರೀತಾರೆ. ಈ ಸುಕ್ಷೇತ್ರ ಸದ್ಗುರು ಈ ಪುಣ್ಯಭೂಮಿಗೆ ಬದುಕಲ್ಲಿ ನೊಂದವರ, ಬೆಂದವರ, ಸೋತವರ ಬದುಕಿನ ನಂದನವನ ಇದು. ಈ ಸುಕ್ಷೇತ್ರ ಸದ್ಗುರುವಿಗೆ ಹಣಿಹಚ್ಚಿ ನಮಸ್ಕರಿಸಿದರೆ ಎಲ್ಲ ಮನೋಬಯಕೆಗಳು ಈಡೇರುತ್ತವೆ ಅನ್ನೋಕೆ ನಂಬಿಕೆ ಎಂದು ಹುಸಿಯಾಗಿಲ್ಲ. ಈ ಪುಣ್ಯಭೂಮಿಗೆ ಮಾನವ ಬದುಕಲ್ಲಿ ಒಮ್ಮೆಯಾದರೂ ಹಣಿಹಚ್ಚಿ ನಮಸ್ಕರಿಸಲೇಬೇಕು. ಅದು ಕಾರಣ ಮುಕ್ತಿಗೆ ಅತಿ ಸೂಕ್ತವಾಗಿರುವ ಸ್ಥಳವಿದು. ಸುಕ್ಷೇತ್ರ ಸದ್ಗುರುವಿನ ಕ್ಷೇತ್ರದಲ್ಲಿ ಜಾತಿ, ಮತ ಪಂಥ, ಧರ್ಮ, ಮೇಲು ಕೀಳು ಎಂಬುವ ಹಂಗು ತೋರದೆ ಈ ನೆಲದಲ್ಲಿ ಸಮಾನತೆಯ ಜ್ಯೋತಿ ಸದಾ ಪ್ರಜ್ವಲಿಸ್ತಾ ಇದೆ. ಈ ಪುಣ್ಯ ಭೂಮಿಯನ್ನ ಭಾರತದ 5 ರಾಜ್ಯಗಳಿಂದ ಜನರು ಅರಸಿ ಬರಲು ಕಾರಣ ಇದೊಂದು ಭಾವೈಕ್ಯತೆಯ ಶಕ್ತಿಪೀಠ. ಈ ನೆಲಕ್ಕೆ ಭಕ್ತಿ ಭಾವದಿಂದ ಮುಗಿದ ಕೈ ಬಾಗಿದ ತಲೆಯಿಂದ ಬಂದವರು ಅಜ್ಞಾನಿ ಜ್ಞಾನಿಯಾಗಿದ್ದಾನೆ, ಬಡವ ಶ್ರೀಮಂತನಾಗಿದ್ದಾನೆ, ರೋಗಿ ನಿರೋಗಿಯಾಗಿದ್ದಾನೆ. ಹೀಗೆ ಈ ನೆಲದಲ್ಲಿ ಅನೇಕ ಪವಾಡಗಳು ಸದಾ ನಡೀತಾನೆ ಇರುತ್ತೆ. ಈ ಕ್ಷೇತ್ರವು ಸದ್ಗುರುವಿನಿಂದ, ಶಿವಯೋಗಿಯಿಂದ ಸಾಗಿ ಬಂದು ಇಂದು ಯುವ ಸಂತನಿಂದ ಸಮಾನತೆಯ ತಳಹದಿಯ ಮೇಲೆ ನವ ಸಮಾಜ ಕಟ್ಟುತ್ತಾ ಮುಂದೆ ಸಾಗುತ್ತಾ ಇದೆ. ಎಲ್ಲಾ ಸಮಾಜದ ಜನ ಭಕ್ತಿಯಿಂದ ರೊಟ್ಟಿ ತರ್ತಕ್ಕಂಥದ್ದು ಇದೊಂದು ಭಾವೈಕ್ಯತೆ ಪರಂಪರೆಗೆ ಜೀವಂತ ಸಾಕ್ಷಿ ಅಂದ್ರೆ ಅದು ಮಗಳು ಕೂಡ ಮಠದ ರೊಟ್ಟಿ ಜಾತ್ರೆ ಅನ್ನುವಂತ ಸಂದೇಶವನ್ನ ಈ ಸಮಾಜಕ್ಕೆ ನೀಡ್ತಕ್ಕಂಥ.
ಕ್ಷೇತ್ರ ಮುಕ್ತಿ ಮಂದಿರ ಮುಗಳಕೋಡ ಶ್ರೀಮಠದಲ್ಲಿ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆಯಲ್ಲಿ ಎತ್ತ ನೋಡಿದತ್ತ ಭಾರತೀಯ ಸಂಸ್ಕೃತಿಯ ಸತ್ಯ ದರ್ಶನ ಮರೆಯಾಗುತ್ತಿರುವ ನಮ್ಮ ಸಂಸ್ಕೃತಿಗೆ ಮರುಜೀವ ತುಂಬಿದ್ದಾರೆ ಪೂಜ್ಯ ಶ್ರೀಗಳು. ಅದು ಅಲ್ಲಿ ನೋಡಿ, ತಾಯಂದಿರ ಭಕ್ತಿ ಗುರುವಿನ ಶಕ್ತಿ ವರ್ಣಗಳಲ್ಲಿ ವರ್ಣಿಸಲಾಗದ ಗುರು ಶಿಷ್ಯರ ಅಪರೂಪದ ಸಂಬಂಧ. ಈ ಮಹಾ ಕಾರ್ಯದಲ್ಲಿ ಭಾಗವಹಿಸಿದ ನಾವು ಪುಣ್ಯವಂತರು. ಶ್ರೀಮಠದಲ್ಲಿ ಬಯಸದೆ ಬಂದ ಭಾಗ್ಯ ಇದು.
ಸುಕ್ಷೇತ್ರ ಮುಗಳಕೋಡ ಜಿಡ್ಗ ಶ್ರೀಮಠದ ಸದ್ಭಕ್ತರಾದ ನಾವು ಇಂದು ಈ ಪವಿತ್ರವಾದ ಭೂಮಿಯ ಮೇಲೆ ನಿಂತು ಭಾವೈಕ್ಯತೆಯ ಸಂದೇಶ ಸಾರುವ, ಸಮಾನತೆಯ ಸಂಕೇತವಾಗಿರುವ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆಯಲ್ಲಿ ಭಾಗವಹಿಸಿರುವ ನಾವುಗಳು ಪುಣ್ಯವಂತರೆಂದು ಭಾವಿಸುತ್ತೇವೆ. ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಮೇಲೆ ಪ್ರತಿಜ್ಞೆ ಮಾಡುತ್ತಾ ನಮ್ಮ ಜೀವನದಲ್ಲಿ ಜಾತಿ, ಮತ ಪಂಥ, ಧರ್ಮ, ಮೇಲು ಕೀಳು, ಸ್ತ್ರೀ ಪುರುಷ ಎಂಬುವ ತಾರತಮ್ಯ ನೀತಿಯಿಂದ ಹೊರಬಂದು ಹಳೆಯ ರೋಷ ದ್ವೇಷಗಳನ್ನು ಮರೆತು ಇನ್ನು ಮುಂದೆ ಎಲ್ಲರೂ ಒಂದಾಗಿ ಸ್ನೇಹ, ಸಹಕಾರ, ಹೊಂದಾಣಿಕೆ, ಸಹೋದರ ತತ್ವದಿಂದ ಬೆರೆತು ನಮ್ಮ ಕುಟುಂಬದವರೊಂದಿಗೆ ನನ್ನ ಕೈಲಾದಷ್ಟು ಕಾಯ, ವಾಚ, ಮನಸ್ಸಿನಿಂದ ಸಮಾಜಕ್ಕೆ ಧರ್ಮ ಕಾರ್ಯ ಮತ್ತು ಪರೋಪಕಾರಗಳ ಮುಖಾಂತರ ಇಂದಿನಿಂದ ಹೊಸ ಮಾನವನಾಗಿ ಪರಿಶ್ರಮಿಸುತ್ತೇನೆಂದು ಈ ಪ್ರತಿಜ್ಞಾ ವಿಧಿಯನ್ನು ನಮ್ಮ ಆತ್ಮಕ್ಕೆ ಸಮರ್ಪಣೆ ಮಾಡಿಕೊಳ್ಳುತ್ತಿದ್ದೇವೆ.